बेडक्या फुलाजवळ दूधगंगा नदीचे पाणी धोक्याच्या पातळीजवळ येत आहे. गेले 5-6 दिवस सतत पडणाऱ्या पावसामुळे दूधगंगा नदीचे पाणी मात्र बाहेर जाऊन जवळील शेतामध्ये जात आहे. यासाठी नदीजवळील आजूबाजूच्या ग्रामपंचायतीने शेतकऱ्यांना सुरक्षित ठिकाणी जाण्याचा आदेश ग्रामपंचायत यांनी दिला आहे. नदीच्या पाण्याकडे ग्रामपंचायतचे सातत्याने लक्ष ठेवून आहे. शेतकऱ्यांना ग्रामपंचायतीकडून वारंवार सूचना दिल्या जात आहेत अशी माहिती ग्रामपंचायत सदस्य यांच्याकडून दिली जात आहे. शमनेवाडीचे ग्रामस्थ बेडक्या ग्रामपंचायत सदस्य मनोज जाधव यांनी दिले आहे. शमनेवाडी ग्रामपंचायतचे रहिवासी आहे. ನಾವು ಈ ಗ್ರಾಮ ಪಂಚಾಯತಿಗೆ ಈಗಾಗಲೇ ಎಲ್ಲರಿಗೂ ತಿಳಿಸಿದ್ದೇವೆ. ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಪಿ ಡಿ ಓ ಸಾಹೇಬರು ಎಲ್ಲ ರೈತ ಬಾಂಧವರಿಗೆ ಗಮನಕ್ಕೆ ತಂದಿದ್ದಾರೆ. ಯಾವ ಹೊಲಿದಿಗೆ ದನ ಆಗಲಿ ಕರ ಆಗಲಿ ಯಾವ ಮೋಟರ್ಗಳನ್ನು ತಮ್ಮ ಸುರಕ್ಷಿತ ಜಾಗಕ್ಕೆ ತಂದು ಇಟ್ಕೋಬೇಕು ಮತ್ತು ಹೊಳಿ ಬದಿಗೆ ಭಾಳಷ್ಟು ಯಾರೂ ಸಂಪರ್ಕ ಮಾಡಬಾರ್ದು ಅಂತೇಳಿ ಎಲ್ಲ ಪಿ ಡಿ ಓ ಸಾಹೇಬರು ಮತ್ತು ಉಪಾಧ್ಯಕ್ಷರು ಹೇಳ್ತಾರೆ. ಅದಕ್ಕೆ ಡೈಲಿ 3 ಫುಟ್ದಿಂದ 2 ಫುಟ್ ನೀರು ವಾಡ್ತಾ ಇದೆ. ಎಲ್ಲ ಜನರಿಗೆ ಹೇಳ್ಕೊಂಡೆ, ನಮ್ಮ ಪಿ ಡಿ ಓ ಸಾಹೇಬ್ ಆಗಲಿ ನಮ್ಮ ಗ್ರಾಮ ಪಂಚಾಯತಿ ಚಂದ್ರವಾಡಿ ವತಿಯಿಂದ ಎಲ್ಲ ಜನರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಂತೇಳಿ. ಈಗ ಬ್ರಿಡ್ಜ್ ಕೆಳಗಡೆ ಹತ್ತಬೇಕಾದ್ರೆ ಇನ್ನೂ ಎಷ್ಟು ನೀರು ಬೇಕಂತ? ಇನ್ನು ಬ್ರಿಡ್ಜ್ ಹತ್ತಬೇಕಂದ್ರೆ 7-8 ಫೂಟ್. ಹಾಂ, ಬ್ರಿಡ್ಜ್ ಮೇಲೆ ನೀರು ಬರಬೇಕಾದ್ರೆ 7-8 ಫೂಟ್ ಆಗಬೇಕು. ಇನ್ನು ಹತ್ತಬೇಕಂದ್ರೆ 4 ಫೂಟ್ ಇದೆ. ಇದು ಯಾವ ರಸ್ತೆ ಇದೆ? ಇದು ಚಿಕ್ಕೋಳಿ ಇನ್ಸಾ ಕರ್ಜಿ ಮೇನ್ ರಸ್ತೆ. ಹಾಂ, ಬೆಡ್ಕಾಲ್ ಮಾರ್ಕ್ ಬೆಡ್ಕಾ ಬೆಡ್ಕಾ ಬ್ರಿಡ್ಜ್ ಇದು ಬೆಡ್ಕಾಲ್ ದೂರದಿಂದ ದೂರದಿಂದ ಹೊಳಿ ಮ್ಯಾಗಿಂದ ಇದ್ದಂಥ ಬೆಡ್ಕಾ ಬ್ರಿಡ್ಜ್.